ಕಡೆಯಿಂದ ಈ ರೀತಿ ದರ ಏರಿಸಿ ಜನರಿಗೆ ಬಹಳ ದೊಡ್ಡ ಸಂಕಷ್ಟಕ್ಕೆ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಕಡೆ ಕೇಳಿದ್ರೆ ಹೇಳ್ತಾರೆ, ಆರ್ಥಿಕವಾಗಿ ದಿವಾಳಿ ಆಗಿಲ್ಲ, ನಾವು ಸುಭದ್ರವಾಗಿದ್ದೇವೆ, ಕರ್ನಾಟಕ ಸರ್ಕಾರದ ಬೊಕ್ಕಸ ತುಂಬಿ ತುಳುಕ್ತಿದೆ ಅಂತೇಳಿ ಸಿದ್ದರಾಮಯ್ಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಇವತ್ತು ತುಂಬಿ ತುಳುಕಿರುವಂಥವ್ರು ಅದಕ್ಕೆ ಬೆಲೆ ಏರಿಕೆ ಮಾಡಿ ಯಾಕೆ ಮಾಡಬೇಕು ಸುಮ್ಮನೆ? ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ರೆ ಬೆಲೆ ಮಾಡುವ ಏರಿಕೆ ಮಾಡಿಕೊ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು ಹೊರೆ ಆಗ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಕೂಡ ಇವತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಘೋಷಿತ ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಜನರ ಮೇಲೆ ಬೆಲೆ ಏರಿಕೆ ಬರ ಹಾಕಲು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ನಾನಿವತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂಥ 187 ಕೋಟಿ ರೂಪಾಯಿ ಸಂಪೂರ್ಣವಾಗಿ ಅದನ್ನು ಭ್ರಷ್ಟಾಚಾರದಲ್ಲಿ ಆ ಹಣವನ್ನು ಹೊಡೆದಾಗ ಮಂತ್ರಿಗಳು ರಾಜೀನಾಮೆ ಕೊಟ್ಟರು, ಇನ್ನು ಕೆಲವರು ಮಂತ್ರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಜನರಿಗೆ ಹೆಚ್ಚಿನ ಹೊರೆಯಾಗಿ ಟ್ಯಾಕ್ಸ್ ಆಗ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಈ ರೀತಿಯ ಭ್ರಷ್ಟಾಚಾರವನ್ನು ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಕಣ್ಣ ಮುಂದೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನು ಕೊಟ್ಟರು. ಎಲ್ಲೋ ಒಂದು ಕಡೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತಿನ ದಿನಕ್ಕೆ ರಾಜ್ಯದಲ್ಲಿ ಚುನಾವಣೆ ಮಿನಿ ಎಲ್ಲಾದರೂ ಘೋಷಣೆ ಅಥವಾ ಚುನಾವಣೆ ಇದ್ದಿದ್ದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 140 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಆಗಿದೆ ಲೋಕಸಭಾ ಚುನಾವಣೆ ಸಂದರ್ಭ. ಇವತ್ತು ಈ ಪರಿಸ್ಥಿತಿಯಲ್ಲಿ ಕೊಂಡಾಗ ಕಳೆದ 1 ವರ್ಷದೊಳಗಡೆ ಸಿದ್ದರಾಮಯ್ಯ ಸರ್ಕಾರದ ಒಂದು ರೀತಿಯ ಎತ್ತರ ಮಟ್ಟಿಗೆ ಅದು ನೆಲಕಚ್ಚಿ ಹೋಗಿದೆ ಅಂತ ಹೇಳಿದ್ರೆ, ಅಭೂತಪೂರ್ವರ ಸೋಲನ್ನು ಅವರು ವಿಧಾನಸಭಾ ಚುನಾವಣೆ ಇವತ್ತಾದರೆ ಅವರಿಗೆ ತಿಳಿಯಲಿ ಗೊತ್ತಾಗಲಿಕ್ಕಿದೆ. ಅದರ ಮೊದಲು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಈ ಚುನಾವಣೆಯಲ್ಲಿ ಕೂಡ ಜನರು ಸ್ಪಷ್ಟವಾದ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಅಂತೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಮಾಚಲ ಪ್ರದೇಶದಲ್ಲಿ ಇದೇ ಮಾದರಿಯಲ್ಲಿ ಸುಳ್ಳು ಗ್ಯಾರಂಟಿ ಅಸ್ತ್ರ ಪ್ರಯೋಗಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅಲ್ಲಿನ ಜನರನ್ನು ನಂತರ ಭ್ರಮನಿವೇಶನಗೊಳಿಸಿತ್ತು. ಈಗ ಕರ್ನಾಟಕ ಜನರ ಸರದಿ ಕೂಡ ಅದೇ ಸರದಿ ಆಗಿದೆ. ಕಾಂಗ್ರೆಸ್ ಪಕ್ಷದ ಹುಟ್ಟುಗುಣವೇ ಜನರನ್ನು ಮೂರ್ಖರನ್ನಾಗಿ ಮಾಡಿ ಮತ ಪಡ್ಕೊಳ್ಳುವಂಥದ್ದು ಅವರ ಹುಟ್ಟುಗುಣ. ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿ ಮಾಡಿಕೊಂಡು ಆಡಳಿತ ಬರೋದು ಮತ್ತು ಅವರ ನಿಜ ಬುದ್ಧಿಯನ್ನು ನಿಜ ಗುಣವನ್ನು ತೋರಿಸ್ಕೊಳ್ಳುವಂಥದ್ದು, ಅದರ ನಂತರ ಕಾಂಗ್ರೆಸ್ ಪುನರಪ್ಪಿ ಒಂದು ರೀತಿಯಲ್ಲಿ ಹೈರಾಣಾಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸ್ತಾ ನಾಳೆ ಬೆಳಗ್ಗೆ 10:30 ಗಂಟೆಗೆ PVS ಜಂಕ್ಷನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು PVS ಜಂಕ್ಷನ್ನಲ್ಲಿ ಪ್ರತಿಭಟನೆಯನ್ನು ಮಾಡಿ ತದನಂತರ ರಸ್ತೆ ತಡೆಯನ್ನು ಕೂಡ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ನಮ್ಮ ಹೋರಾಟ ಈ ಬೆಲೆ ಏರಿಕೆಯನ್ನು ಹಿಂಪಡ್ಕೊಳ್ಬೇಕು. ಅಲ್ಲಿಯ ತನಕ ನಮ್ಮ ಹೋರಾಟ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಇದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಹೇಳಿದ್ದಾರೆ, ಬೆಲೆ ಏರಿಕೆ ಆದದ್ದು ಕಡಿಮೆ ಆಗುವ ತನಕ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಬಿಡಲ್ಲ ಅಂತ. ಹಾಗಾಗಿ ಈಗ ಜನರೊಂದಿಗೆ ಜನರ ಯಾರೆಲ್ಲ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸಿದೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಇದರಲ್ಲಿ ಸೇರ್ತಾರೆ. ಈ ಬೆಲೆ ಏರಿಕೆ ಯಾರಿಗೆಲ್ಲ ಬಿಸಿ ಮುಡ್ತಾ ಇದೆ ಅವರು ಕೂಡ ಇದರಲ್ಲಿ ಭಾಗವಹಿಸಬಹುದು. ಅವರಿಗೆ ಕೂಡ ನಾನು ಆಮಂತ್ರಣ ಪತ್ರ ಕೊಡ್ತಾ ಇದ್ದೇನೆ, ಮಾಧ್ಯಮಗಳು ಬನ್ನಿ, ನಿಮಗೆ ಆಗುವಂತಹ ಕಷ್ಟವನ್ನು ಸರ್ಕಾರಕ್ಕೆ ಬಿಸಿಗುಟ್ಟುವಲ್ಲಿ ಭಾರತೀಯ ಜನತಾ ಪಾರ್ಟಿ ಜನರೊಂದಿಗಿದೆ, ನೀವು ಕೂಡ ಬನ್ನಿ, ನಾವೆಲ್ಲರೂ ಸೇರಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಈ ಆ ಇಟ್ಟ ಬೆಲೆ ಏರಿಕೆ ಮಾಡಿದ್ದನ್ನು ಅದನ್ನು ಸರಿಪಡಿಸುವ ತನಕ ನಮ್ಮ ಹೋರಾಟ. ಅದರಲ್ಲಿ ಕೂಡ ನಾನು ಶಾಸಕನಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಕೇವಲ ಮಂಗಳೂರಿನಲ್ಲಿ ಮಾತ್ರವಲ್ಲ, ಮುಂದಿನ ಲೋಕದ ಮುಂದಿನ ಅಧಿವೇಶನದಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ವಿಧಾನಸೌಧದ ಒಳಗಡೆ ಕೂಡ ಬಹಳ ಬೃಹತ್ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಇವತ್ತು ಅಧಿವೇಶನವನ್ನ ಮುಂದಿಸ್ಕೊಂಡು ನಡೆಸಬೇಕು ಅಂತೇಳಿ ಅವರು ಈ ಬೆಲೆ ಏರಿಕೆಯನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಅಧಿವೇಶನವನ್ನು ನಡೆಸಲಿಕ್ಕೆ ಸಹ ನಾವು ಕರಾವಳಿ ಜಿಲ್ಲೆ ಎಲ್ಲ ಶಾಸಕರು ಸೇರಿಕೊಂಡು ಬಿಡಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅದನ್ನು ಕೂಡ ಪ್ರತಿಭಟನೆ ಮಾಡಿ ಜನರ ನಿಜವಾದ ಸಂಕಷ್ಟದ ಸಂದರ್ಭದಲ್ಲಿ ಅವರ ಕಣ್ಣೀರು ಒರೆಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತೇಳುವಂಥದ್ದು ಹೇಳ್ತಾ
ಇವತ್ತು ಅಂದು ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಹಲವಾರು ಕಡೆಗಳಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದಂತ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಕೊರೋನಾ ಬಂದಾಗ ಒಂದೂವರೆ ಎರಡು ವರ್ಷ ಆರ್ಥಿಕವಾಗಿ ಸರ್ಕಾರಕ್ಕೆ ರೆವೆನ್ಯೂ ಬರುವಂತದ್ದು ಬಹಳ ಕಡಿಮೆ ಆಗುವಂತ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ಬೊಮ್ಮಾಯಿ ಅವರಿಗೆ ಮತ್ತು ಯಡಿಯೂರಪ್ಪರಿಗೆ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಎರಡು ವರ್ಷ ಸರ್ಕಾರಕ್ಕೆ ಅದೇ ಬರಲಿಲ್ಲ. ಅವತ್ತು ಸರ್ಕಾರ ನಡೆಸಬೇಕು, ನಾವು ಕಷ್ಟದ ಸಂದರ್ಭದಲ್ಲಿ ಬೆಲೆ ಏರಿಸುವಂತ ಸಂದರ್ಭ ಕಂಡಾಗ ಬಹಳಷ್ಟು ಮಾತನಾಡಿದವರು. ಇವತ್ತು ಯಾವುದೇ ಕಷ್ಟ, ಯಾವುದೇ ಸಂಕಷ್ಟ, ಯಾವುದೇ ರೀತಿಯ ಪರಿಸ್ಥಿತಿ ಒಳ್ಳೆ ಚೆನ್ನಾಗಿದ್ರು ಕೂಡ ಆರ್ಥಿಕವಾಗಿ ಇಷ್ಟೆಲ್ಲ ಟ್ಯಾಕ್ಸ್ ಬರ್ತಾ ಇರೋರು ಕೂಡ ಬೆಲೆ ಏರಿಕೆ ಮಾಡ್ತಿದ್ರಿ, ಹಾಗಾದ್ರೆ ನೀವು ನಿಮ್ಮನ್ನು ಏನು ಹೇಳಬೇಕು ಸಿದ್ದರಾಮಯ್ಯ ಅಂತ ಕೇಳಿ ಬರ್ತೇನೆ ಅಂತ ಹೇಳ್ತಾ ನಾನು ನಾಳೆ ರಾಜ್ಯದಂತ ಪ್ರತಿಭಟನೆ ನಡೆಸುವಂತ ಅಂಗವಾಗಿ ನಾಳೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂತಹ ರಮೇಶ್ ಕಂಡಿಟ್ಟು ಅವರ ನೇತೃತ್ವದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ PVS ಜಂಕ್ಷನ್ನಲ್ಲಿ